ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಯಾಬಿಟಿಸ್ ಬಗ್ಗೆ ಮಾತಾಡೋಣ ಅಂತ. ಮಾತಾಡೋದಕ್ಕೂ ಮೊದಲೇ ನಾನು ಇಲ್ಲಿ ನಿಮಗೆ ಡಿಸ್ಕ್ಲೇಮರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ರೀತಿಯಾದಂತಹ ನ್ಯೂಟ್ರಿಷನಿಸ್ಟ್ ಅಲ್ಲ ಅಥವಾ ಡಾಕ್ಟರು ಅಲ್ಲ. ಆದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಶುಗರ್ ಇದೆ, ನಮ್ಮ ತಾತಂಗೆ ಶುಗರ್ ಇತ್ತು. ಸೊ ಅದ್ರ ಅವ್ರನ್ನೆಲ್ಲರನ್ನೂ ನಾನೇ ನೋಡ್ಕೊಂಡಿರೋದ್ರಿಂದ, ಅವ್ರನ್ನ ಫುಡ್ ಕಂಟ್ರೋಲ್ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಈಗಲೂ ನಮ್ಮ ತಾಯಿಗೆ ನಾರ್ಮಲ್ ಆಗಿದೆ ಬ್ಲಡ್ ಶುಗರು. ಹಾಗಾಗಿ ಅದ್ರ ಬಗ್ಗೆ ನನಗೆ ಏನು ಗೊತ್ತಿದ್ದೋ ನಾನು ಅದನ್ನು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಡಯಾಬಿಟಿಸ್ ಅಂದರೆ ಏನು ಅಂತ ಹೇಳಿದರೆ, ಡಯಾಬಿಟಿಸ್ ಅನ್ನೋದು ಒಂದು ಮೆಟಬಾಲಿಕ್ ಡಿಸ್ಆರ್ಡರ್. ಏನಾಗುತ್ತೆ ಡಯಾಬಿಟಿಸ್ ಅಂದರೆ, ಸಾಮಾನ್ಯವಾಗಿ ನಮ್ಮ ಡೈಜೆಷನ್ ಸಿಸ್ಟಮಲ್ಲಿ ಪ್ಯಾಂಕ್ರಿಯಸ್ ಅಂತ ಒಂದು ಭಾಗ ಇದೆ. ಈ ಪ್ಯಾಂಕ್ರಿಯಸ್ ಏನು ಮಾಡುತ್ತೆ, ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ, ನಾವು ತಿನ್ನುವಂತಹ ಆಹಾರದಲ್ಲಿ ಗ್ಲೂಕೋಸ್ ಅಂಶ ಇರುತ್ತಲ್ಲ, ಆ ಗ್ಲೂಕೋಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಆ ಎನರ್ಜಿಯಿಂದನೇ ನಾವು ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಯಾವಾಗ ಪ್ಯಾಂಕ್ರಿಯಾಸು ಇನ್ಸುಲಿನ್ನ ಪ್ರೊಡ್ಯೂಸೇ ಮಾಡೋದಿಲ್ಲ ಅಥವಾ ಕಮ್ಮಿ ಪ್ರೊಡ್ಯೂಸ್ ಮಾಡುತ್ತೆ, ಈ ಥರ ಆದ ಸಂದರ್ಭಗಳಲ್ಲಿ ಮಾತ್ರ ನಮಗೆ ಡಯಾಬಿಟಿಸ್ ಆಗೋದು. ಗ್ಲೂಕೋಸು ಎನರ್ಜಿಯಾಗಿ ಕನ್ವರ್ಟ್ ಆಗದೇ ಇದ್ದಾಗ ಆ ಗ್ಲೂಕೋಸು ಶುಗರ್ ಆಗಿ ಮಾರ್ಪಾಡಾಗುತ್ತೆ. ಅಲ್ಲಿ ನಮಗೆ ಡಯಾಬಿಟಿಸ್ ಅದರಲ್ಲಿ ಎಷ್ಟೋ ವಿಧಗಳಿದೆ, ಆ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ಆಗದಾಗ ಮೇನಾಗಿ ನಮ್ಮ ಫುಡ್ಡಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಡಯಾಬಿಟಿಸ್ ಆಗಿದೆ ಅಂತ ನಮಗೆ ಸಿಂಪ್ಟಮ್ಸ್ಗಳು ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ, ಒಂದು ತುಂಬ ಬಾಯಾರಿಕೆ ಆಗುತ್ತೆ, ನಿಮಗೆ ಪದೇ ಪದೇ ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಅದಲ್ಲದೇ ಫ್ರೀಕ್ವೆಂಟ್ ಯೂರಿನೇಷನ್, ಯಾವಾಗ್ಲೂ ಯೂರಿನ್ಗೆ ಹೋಗ್ತಾ ಇರಬೇಕು ಅನ್ನೋ ಒಂದು ಫೀಲ್ ಇರುತ್ತೆ, ಯಾವಾಗಲೂ ಯೂರಿನ್ಗೆ ಹೋಗ್ತಾ ಇರೋಣ ಅಂತ. ಅದಲ್ಲದೇ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ವೆಯ್ಟ್ ಗೈನ್ ಆಗುತ್ತೆ. ಸೊ ಇಟ್ಸ್ ಡಿಪೆಂಡ್ ಅವ್ರಿಗೆ ಯಾವ ಥರದ ಡಯಾಬಿಟಿಸ್ ಇದೆ, ಟೈಪ್ ಒನ್ನ ಅಥವಾ ಟೈಪ್ ಟೂನ, ಅದನ್ನು ನೋಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ವೆಯ್ಟ್ ಗೈನ್ ಆಗುತ್ತೆ. ಅದಲ್ಲದೇ ಯಾವುದಾದ್ರು ಗಾಯಗಳಾಗಿದ್ದರೆ, ಏನಾದ್ರು ಬಿದ್ದು ಗಾಯ ಆಗಿದ್ದರೆ ಅಥವಾ ಏನಾದ್ರು ಗಾಯ ಆಗಿದ್ದರೆ ಅದು ವಾಸಿ ಆಗಬೇಕು ಅಂದರೆ ನಿಮಗೆ ತುಂಬ ಸ್ಲೋ ಆಗಿ ವಾಸಿ ಆಗುತ್ತೆ. ಇದೆಲ್ಲಾನು ಡಯಾಬಿಟಿಸ್ನ ಒಂದು ಸಿಂಪ್ಟಮ್ಸ್ಗಳು ಅಂತ ಹೇಳ್ಬೋದು. ಈ ಥರ ಡಯಾಬಿಟಿಸ್ ಇದ್ದಾಗ ಏನೇನು ತಿನ್ನಬೇಕು ಅಂತ ಹೇಳೋದಾದರೆ, ಮೇನಾಗಿ ಹೋಲ್ ಗ್ರೇನ್ಸ್ಗಳು, ಕಾಳುಗಳು ಏನಿರುತ್ತಲ್ಲ ಆ ಥರದನ್ನು ಜಾಸ್ತಿ ತಿನ್ನಬೇಕು. ಅದಲ್ಲದೆ ಪ್ರೋಟೀನ್ ಅಂಶನ ಜಾಸ್ತಿ ತಿನ್ನಬೇಕು. ಸೊ ಪ್ರೋಟೀನ್ ಅಂಶ ಜಾಸ್ತಿ ತಿನ್ನೋದು ಒಳ್ಳೆಯದು. ಅದಲ್ಲದೇ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು. ಇದು ಯಾಕೆ ಕಾರ್ಬೋಹೈಡ್ರೇಟ್ಸ್ನ ನಾವಿಲ್ಲಿ ಸ್ಪೆಸಿಫೈ ಮಾಡ್ತಾ ಇಲ್ಲ ಅಂದರೆ, ಕಾರ್ಬೋಹೈಡ್ರೇಟ್ಸಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇರುತ್ತೆ. ಅದು ಗ್ಲೂಕೋಸೇ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗೋದ್ರಿಂದ ಇಲ್ಲಿ ಗ್ಲೂಕೋಸ್ ಕನ್ವರ್ಟ್ ಆಗಲ್ಲ ಅನ್ನೋದಕ್ಕೆ ಡಯಾಬಿಟಿಸ್ ಬರೋದು. ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಪದಾರ್ಥಗಳನ್ನು ಇವರು ಕಮ್ಮಿ ತಿನ್ನೋದು ಒಳ್ಳೆಯದು. ಈಗ ಡಯಾಬಿಟಿಸ್ ಅವ್ರಿಗೆ ಒಂದು ಫುಡ್ ಚಾರ್ಟ್ನ ತೋರಿಸ್ತೀನಿ. ಅವ್ರು ಏನೇನು ತಿನ್ನಬೇಕು, ಯಾವಾಗ ಯಾವಾಗ ತಿನ್ನಬೇಕು, ಎಷ್ಟು ಟೈಮಲ್ಲಿ ತಿನ್ನಬೇಕು ಅನ್ನೋದನ್ನು. ಸಾಮಾನ್ಯವಾಗಿ ಡಯಾಬಿಟಿಸ್ ಬಂದವರು 2 ಅವರ್ಸ್ ಒನ್ಸು ಏನಾದರೂ ತಿಂತಾ ಇರೋದು ಒಳ್ಳೆಯದು. ಆಗ ಶುಗರ್, ಬ್ಲಡ್ ಶುಗರು ಅವ್ರದ್ದು ನಾರ್ಮಲ್ ಆಗಿ ಇರುತ್ತೆ, ಇಲ್ಲಾಂದರೆ ಬ್ಲಡ್ ಶುಗರು ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಈಗ ಚಾರ್ಟ್ನ ನೋಡೋಣ, ಬನ್ನಿ. ಯಾರು ಡಯಾಬಿಟಿಕ್ ಇರ್ತಾರೋ ಅವ್ರಿಗೆ ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಅವರ ಟೈಮ್ ಟೇಬಲ್. ಕರೆಕ್ಟಾಗಿ ಟೈಮ್ ಟು ಟೈಮ್ ಅವ್ರು ತಿನ್ನೋದ್ರಿಂದ ಅವ್ರ ಶುಗರ್ ಲೆವೆಲ್ಲು ಕಮ್ಮಿ ಆಗೋದಿಲ್ಲ. ಸೊ ಟೈಮ್ ಟು ಟೈಮ್ ಅಂದರೆ ಹೇಗೆ ಅಂದರೆ, ಎವ್ರಿ 2 ಅವರ್ಸ್ ಸ್ವಲ್ಪನಾದರೂ ಏನಾದರೂ ತಿನ್ನಬೇಕಾಗತ್ತೆ. ಸೊ ಈಗ ಎಕ್ಸಾಂಪಲ್ಲು, ಅವ್ರು ಬೆಳಗ್ಗೆ 6 ಗಂಟೆಗಳು ಹೇಳ್ತಾರೆ ಅಂದರೆ 6 ಗಂಟೆಗೆ ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳುಗಳು ಅಥವಾ ಹೆಸರು ಕಾಳುಗಳನ್ನು ಮೊಳಕೆ ತರಿಸಿ ತಿನ್ಬೋದು. ಸೊ ನಾನಿಲ್ಲಿ ಕೊಡ್ತಾ ಇರುವಂತಹ ಪ್ರತಿಯೊಂದೂ 2-2 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನೀವು ಯಾವುದಾದ್ರು ಒಂದನ್ನ ಮಾಡಿದರೆ ಸಾಕಾಗುತ್ತೆ. ಇನ್ನು 7 ಗಂಟೆಗೆ ಟೀ ಅಥವಾ ಹಾಲು ಕುಡಿಯೋರಿದ್ರೆ ಹಾಲು ಕುಡಿಬೋದು, ಕಾಫಿ ಕುಡಿತೀನಿ ಅಂದರೆ ಕಾಫಿ ಕುಡಿಬೋದು, ಬಟ್ ವಿಥೌಟ್ ಶುಗರ್. ಅದಾದಮೇಲೆ 8 ಗಂಟೆಗೆ ತಿಂಡಿ. ಸೊ ತಿಂಡಿಯಲ್ಲಿ ಬನ್ಸಿ ರವೆ ಉಪ್ಪಿಟ್ಟಾರು ಮಾಡ್ಕೋಬೋದು ಅಥವಾ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಸೊ ಈ ಥರ ಕೆಲವೊಂದು ಹೆಲ್ತಿಯರ್ ಆಪ್ಷನ್ಸ್ನ ಚೂಸ್ ಮಾಡೋದು ಒಳ್ಳೆಯದು. ಇನ್ನು 10 ಗಂಟೆಗೆ ಯಾವುದಾದ್ರು ಒಂದು ಹಣ್ಣನ್ನ ತಿನ್ಬೋದು. ಸೊ ಒಂದು ಹಣ್ಣಿಗ ಒಂದು ಆ್ಯಪಲ್ ಅಥವಾ ಒಂದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತುಂಬಾ ಒಳ್ಳೆಯದು. ಏಲಕ್ಕಿ ಬಾಳೆಹಣ್ಣು ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ಪಚ್ಚ ಬಾಳೆಹಣ್ಣು ತಿಂದಿರೋದು ಒಳ್ಳೆಯದು. ಅದಾದಮೇಲಿಂದ
ಇಲ್ಲ, ನೀವು ಇದು ಯಾವುದು ಹಣ್ಣಿಲ್ಲ, ಆ್ಯಪಲು ಇಲ್ಲ ಅಥವಾ ಬನಾನ ಇಲ್ಲ ಅನ್ನೋದಾದರೆ ಒಂದು ಕಪ್ಪಷ್ಟು ಮಿಕ್ಸ್ ವೆಜಿಟೇಬಲ್ಸ್ನ ಸಹ ಇಲ್ಲಿ ತಿನ್ಬೋದು. ಬೇಯಿಸಿರುವಂತಹ ತರಕಾರಿಗಳನ್ನು ಇಲ್ಲಿ ತಿನ್ಬೋದು ಅಥವಾ ಸಲಾಡ್ ಮಾಡಿಕೊಂಡು ಸಹ ತಿನ್ಕೋಬೋದು. ಇನ್ನು 12:30 ಹಾಗೆ ಊಟ ಮಾಡ್ಕೋಬಹುದು. ಸೊ ಊಟಕ್ಕೆ ಚಪಾತಿ ಪಲ್ಯ. ಸೊ ಚಪಾತಿ ನೀವೀಗ ಒಂದು ಚಪಾತಿ ತೊಗೊಳ್ತೀನಿ ಅಂದರೆ ಒಂದು ಬೌಲಷ್ಟು ಪಲ್ಯ, ಅನ್ನ, ಮೊಸರು ಅಥವಾ ಅನ್ನ ಸಾಂಬಾರ್, ನಿಮ್ಮ ಪ್ರಿಫರೆನ್ಸ್ ಏನಿರುತ್ತೋ ಅದು. ಅಥವಾ ಚಪಾತಿ ಇಷ್ಟಪಡದೇ ಇರೋರು ಜೋಳದ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಏನು ನೀವು ಇಷ್ಟಪಡ್ತೀರೋ ಅದನ್ನು ಸಹ ಇಲ್ಲಿ ತೊಗೊಳ್ಬೋದು. ಇನ್ನು 2:30 ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಏನಾದರೂ ಒಂದು 4-5 ಬಾದಾಮಿ ಅಥವಾ 4-5 ಅಂಜೂರ ಈ ಥರದ್ದೇನಾದರೂ ತಿನ್ಬೋದು. ಇನ್ನು 4:30 ಸ್ನ್ಯಾಕ್ಸ್. ಸೊ ಇಲ್ಲಿ ಸ್ನ್ಯಾಕ್ಸ್ಗೆ ಯಾವುದಾದ್ರು ಕೋಸಂಬರಿಗಳನ್ನು ಮಾಡ್ಕೊಂಡು ತಿನ್ಬೋದು ಅಥವಾ ಯಾವುದಾದ್ರು ಸಲಾಡ್ಗಳನ್ನು, ಈಗ ಸೌತೆಕಾಯಿನ ಹೆಚ್ಚಿ ತಿನ್ಕೋಬೋದು, ಕ್ಯಾರೆಟ್ ಹೆಚ್ಚಿ ತಿನ್ಬೋದು. ಈ ಥರ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಇನ್ನು 7-7:30 ಈ ಟೈಮಲ್ಲಿ ನೀವು ಊಟ ಮಾಡಿ ಮುಗಿಸೋದು ತೀರಾ ಇಂಪಾರ್ಟೆಂಟು. ಕಾರಣ ಇಷ್ಟೇ, ಇಷ್ಟು ಬೇಗ ಊಟ ಮಾಡಬೇಕಾ ಅಂತ ಕೇಳಿದರೆ ಹೌದು, ಯಾಕಂದರೆ ಊಟ ಮಾಡಿದ ತಕ್ಷಣ ಮಲಗ್ತೀವಿ, ಹಾಗಾಗಿ ಅದು ಅಲ್ಲಿ ಡೈಜೆಷನ್ ಆಗೋದಕ್ಕೇ ನಾವು ಟೈಮ್ ಕೊಡೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಊಟ ಮಾಡೋದು ಒಳ್ಳೆಯದು. ಇನ್ನು ನೀವು ಮಲಗ್ತೀರಲ್ಲ, ಆ ಮಲಗೋಕ್ಕೂ ಒಂದು 10-15 ನಿಮಿಷ ಮೊದಲು ಒಂದು ಲೋಟ ಅಷ್ಟು ಹಾಲು ಕುಡಿದು ಮಲ್ಕೊಂಡ್ರೆ ನಿಮಗೆ ರಾತ್ರಿ ಹೊತ್ತು ಹೊಟ್ಟೆ ಹಸಿವು ಅಂತ ಖಂಡಿತ ಅನಿಸೋದಿಲ್ಲ. ಸೊ ಇದಿಷ್ಟು ಡಯಾಬಿಟಿಕ್ ಪೇಷಂಟ್ ಅವರ ಒಂದು ಸಿಂಪಲ್ ಮೆನು ಪ್ಲ್ಯಾನ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಟ್ರೈ ಮಾಡಿ, ನಿಮಗೆ ಇದು ಉಪಯುಕ್ತ ಅಂತ ಅನಿಸಿದರೆ, ಹೆಲ್ಪ್ ಆಗುತ್ತೆ ಅನಿಸಿದರೆ, ಬೇರೆ ಇನ್ಯಾರಿಗಾದ್ರೂ ಅದು ಹೆಲ್ಪ್ ಆಗ್ಬೋದು ಅಂತ ನಿಮ್ಗೆ ಅನಿಸಿದರೆ ಅವ್ರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿ.